ಪ್ರಾಣಿಗಳಿಂದ ಕಲಿತಾನೆ ಮನುಷ್ಯ ಅಥವಾ ಹೌದು ಒಂದು ಇರುವೆಯಿಂದ ಪಾಠ ಕಲಿಯಬೌದು ಅಥವಾ ಒಂದು ಆನೆಯಿಂದ ಪಾಠ ಕಲಿಯುವಂಥದ್ದಿದೆ ಒಂದು ಜಾಣತನ ಇರುವಂಥ ಯಾವುದೇ ಒಂದು ಪ್ರಾಣಿಯಾಗಲಿ ಅಥವಾ ಸಹಬಾಳ್ವೆ ಇರುವಂಥ ಯಾವುದೇ ಪ್ರಾಣಿಯಾಗಲಿ ಎಲ್ಲದರಿಂದ ನೋಡಿ ವಿ ಕ್ಯಾನ್ ಔಟ್ ಆರ್ ಎಮ್ಯುಲೇಟ್ ದ ವ್ಯಾಲ್ಯೂಸ್ ದಟ್ ದೇ ಎಕ್ಸಿಬಿಟ್ ದ ಸ್ಟ್ರೆಂತ್ ದಟ್ ದೇ ಎಕ್ಸಿಬಿಟ್ ದ ಕ್ಲೆವರ್ನೆಸ್ ದಟ್ ದೇ Exhibit, man is so foolish and ignorant at times that animals come into the picture of teaching him lessons. Today we are going to see such one such illustration. Um, let us uh, consider a garland. We are going to make a garland with a pendant with three beautiful precious gems, more studded gems to garland. ಪೆಂಡೆಂಟ್ ಇರೋ ಒಂದು ಗಾರ್ಲೆಂಡನ್ನು ಇವತ್ತು ನಾವು ತಯಾರಿ ಮಾಡ್ಕೊಳ್ಳೋಣ ಅದನ್ನು ನಾವು ನಮ್ಮ ಕುತ್ತಿಗೆಗೆ ಹಾಕ್ಕೊಂಡಾಗ ವೆನ್ ದಟ್ ಈಸ್ ಓರ್ನ್ ಆಸ್ ಅನ್ ಆರ್ನಮೆಂಟ್ ಆರ್ ಲೈಫ್ ಇಸ್ ಫುಲ್ಫಿಲ್ಡ್ ಅಥವಾ ಇಟ್ ಗಿವ್ಸ್ ಮೀನಿಂಗ್ ಟು ಲೈಫ್ ಅ ಮ್ಯಾನ್ ವಾಸ್ ಒನ್ ಸ್ಪೋಕಿಂಗ್ ಇನ್ ಅ ಫಾರೆಸ್ಟ್ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದವು ಬಾಡಿಯಲ್ಲಿ ಹಿ ಹ್ಯಾಪನ್ ಟು ಸಿ ಎನ್ ಎಕ್ಸಾಟಿಕ್ ಬರ್ಡ್ ಸಿಟಿಂಗ್ ಆನ್ ಅ ಟ್ರೀ ಒಂದು ವಿಶಿಷ್ಟವಾದ ಒಂದು ಪಕ್ಷಿಯನ್ನು ಆತ ನೋಡ್ತಾನೆ ಆತನ ಕಣ್ಣಿಗೆ ಬೀಳುತ್ತೆ ಒಂದು ವಿಶಿಷ್ಟವಾದ ವಿಭಿನ್ನವಾದ ಪಕ್ಷಿ ಆ್ಯಂಡ್ ಹೀ ವಾಂಟ್ಸ್ ಟು ಸಮ್ ಹಾವ್ ಕ್ಯಾಚ್ ಇಟ್ ಆ್ಯಂಡ್ ಟೇಕ್ ಇಟ್ ಹೋಮ್ ಟು ಮೇಕ್ ಇಟ್ ಹಿಸ್ ಪೆಟ್ ಅದನ್ನು ಹೇಗಾದರೂ ಹಿಡಿದು ಕರ್ಕೊಂಡು ಮನೆಗೆ ಎತ್ಕೊಂಡು ಹೋಗಿ ಆ ಪೆಟ್ ಮಾಡ್ಕೊಳ್ಳೋಕ್ಕೆ ಅವನ ಮನೇಲಿ ಕೇಜಲ್ಲಿ ನೇತು ಹಾಕೋಕ್ಕೆ ಅವನ ಪೆಟ್ ಬರ್ಡಾಗಿ ಇಟ್ಕೊಳ್ಳೋಕ್ಕೆ ಆಸೆ ಪಡ್ತಾನೆ ಸೊ ಹೀಗೆ ಅಂದ್ಕೊಂಡು ಅವನು ಮೆತ್ತಗೆ ಮೆಲ್ಲಗೆ ಹೋಗಿ ಆ ಬರ್ಡನ್ನ ಇನ್ನೇನು ಹಿಡಿಬೇಕು ಅಂತ ಹೋದಾಗ ಹತ್ರ ಕೈ ಇಟ್ಟಿದ ತಕ್ಷಣ ಟು ಎಸ್ ಅಟರ್ ಸರ್ಪ್ರೈಸ್ ದ ಬರ್ಡ್ ಸ್ಟಾರ್ಟ್ ಟಾಕಿಂಗ್ ಆ ಪಕ್ಷಿ ಮಾತನಾಡಲು ಪ್ರಾರಂಭಿಸುತ್ತೆ ಆ ಬರ್ಡ್ ಹೇಳ್ತದೆ ಪ್ಲೀಸ್ ರಿಲೀಸ್ ಮೀ ನನ್ನನ್ನು ಬಿಟ್ಟು ಬಿಡು ಇನ್ ರಿಟರ್ನ್ ಐ ಶಾಲ್ ಗಿವ್ ಯು ತ್ರೀ ಜೆಮ್ಸ್ ಅದರ ಬದಲಾಗಿ ನೀನು ನನ್ನನ್ನು ಬಿಟ್ಟರೆ ನಾನು ನಿನಗೆ ಮೂರು ಅಮೂಲ್ಯವಾದ ರತ್ನಗಳನ್ನು ನಾನು ಕೊಡ್ತೇನೆ ತ್ರೀ ಜೆಮ್ಸ್ ತ್ರೀ ಪೀಸ್ ತ್ರೀ ವ್ಯಾಲ್ಯೂಬಲ್ ಪೀಸಸ್ ಆಫ್ ಅಡ್ವೈಸ್ ಮೂರು ಅತ್ಯಮೂಲ್ಯ ಶ್ರೇಷ್ಠವಾದ ಬುದ್ಧಿ ಮಾತನ್ನು ಅಥವಾ ಅಡ್ವೈಸ್ ತಿಳಿಯನ್ನು ನಿನಗೆ ನಾನು ಹೇಳ್ಕೊಡ್ತೀನಿ ಅಥವಾ ಸಲಹೆ ಕೊಡ್ತೀನಿ ಬುದ್ಧಿ ಮಾತ್ರ ಹೇಳ್ತೀನಿ ಅಡ್ವೈಸ್ ಮಾಡ್ತೀನಿ ಮೂರು ಬಹಳ ಮುಖ್ಯವಾದ ಅಡ್ವೈಸನ್ನು ನಾನು ನಿಮಗೆ ಹೇಳ್ತೀನಿ ನೀನು ನನ್ನನ್ನು ಬಿಟ್ಬಿಡು ಪ್ಲೀಸ್ ರಿಲೀಸ್ ಮೀ ದೀಸ್ ತ್ರೀ ಅಡ್ವೈಸ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ನಿನ್ನ ಜೀವನವನ್ನೇ ಬದಲಾಯಿಸುವಂಥ ಅಡ್ವೈಸ್ ಇದು ಸೊ ಇಟ್ಸ್ ಅ ವೆರಿ ಗುಡ್ ಚಾಯ್ಸ್ ದಟ್ ಯು ವಿಲ್ ಮೇಕ್ ಇಫ್ ಯು ಆಕ್ಸೆಪ್ಟ್ ಮೈ ತ್ರೀ ಪೀಸ್ ಆಫ್ ಅಡ್ವೈಸ್ ರಿಲೀಸ್ ಮೀ ಪ್ಲೀಸ್ ಅಂತ ಹೇಳ್ತು ಫಸ್ಟ್ ಐ ವಿಲ್ ಗಿವ್ ಯು ದ ಫಸ್ಟ್ ವಾನ್ ವೆನ್ ಯು ಲೆಟ್ ಮಿ ಗೋ ಮೊದಲನೇ ಅಡ್ವೈಸು ನಾನು ನಿನಗೆ ಯಾವಾಗ ಕೊಡ್ತೀನಿ ಅಂದರೆ ನೀನು ನನ್ನ ಹತ್ರ ಬಂದಿದ್ದೆಲ್ಲ ಹಿಡ್ಕೊಳೋಕ್ಕೆ ನಿನ್ನ ಕೈ ತೆಗೆದ್ಬಿಟ್ಟು ನನ್ನನ್ನು ಬಿಟ್ಬಿಡು ನಾನು ಹಾರ್ತೀನಿ ಆ ಕಡೆ ಹೊಟ್ಟೋಗ್ತೀನಿ ಸೊ ಫಸ್ಟ್ ಪೀಸ್ ಆಫ್ ಅಡ್ವೈಸ್ ಅವಾಗ ಕೊಡ್ತೀನಿ ವೆನ್ ಯು ಲೆಟ್ ಮಿ ಗೋ ದ ಸೆಕೆಂಡ್ ವಾನ್ ವೆನ್ ಐ ಫ್ಲೈ ಟು ದಟ್ ಬ್ರಾಂಚ್ ಅಲ್ಲೊಂದು ಕೊಂಬೆ ಕಾಣುತ್ತಲ್ಲ ಅದರ ಮೇಲೆ ನಾನು ಹತ್ತು ಕೂತಾಗ ಸೆಕೆಂಡ್ ಅಡ್ವೈಸ್ ಕೊಡ್ತೀನಿ ಆ್ಯಂಡ್ ಮೂರನೇ ಅಡ್ವೈಸು ಐ ವಿಲ್ ವೆನ್ ಐ ಫ್ಲೈ ಟು ದ ಟಾಪ್ ಮೋಸ್ಟ್ ಕ್ರೌನ್ ಆಫ್ ದ ಟ್ರೀ ಆನ್ ದ ವೆರಿ ಹೈ ಪೊಸಿಷನ್ ಆಫ್ ದ ಟ್ರೀ ದ ಟಾಪ್ ಮೋಸ್ಟ್ ಕ್ರೌನ್ ಆಫ್ ದ ಟ್ರೀ ಆ ಮರದ ತುಟ್ಟ ತುದಿಯ ಆ ಒಂದು ಕಿರೀಟದ ಮಾದರಿಯಲ್ಲಿರುವಂಥ ಬ್ರ್ಯಾಂಚ್ ತುದಿಯಲ್ಲಿ ಮರದ ತುದಿಯಲ್ಲಿ ನಾನು ಏರಿ ಕೂತಾಗ ನಿನಗೆ ಮೂರನೇ ಅಡ್ವೈಸನ್ನು ನಾನು ಕೊಡ್ತೀನಿ ಮೊದಲನೇ ಅಡ್ವೈಸ್ ವೆನ್ ಯು ಲೆಟ್ ಮಿ ಗೋ ನನ್ನನ್ನು ಬಿಟ್ಬಿಟ್ಟಾಗ ಎರಡನೇ ಅಡ್ವೈಸು ಆ ಬ್ರಾಂಚಲ್ಲಿ ಕೂತಾಗ ಮೂರನೇ ಅಡ್ವೈಸು ಶ್ರೇಷ್ಠವಾದ ಮೇಲ್ ತುಂಬ ಮೇಲ್ಪಟ್ಟ ಆ ಒಂದು ಮರದ ಆ ಅಂಬ್ರಲ್ಲಾ ಟೈಪ್ ಕಿರೀಟದ ಮಾದರಿ ತುದಿಯಲ್ಲಿ ನಾನು ಕುಳಿತಾಗ ನಿಮಗೆ ಮೂರನೇ ಅಡ್ವೈಸ್ ಕೊಡ್ತೀನಿ ದ ಮ್ಯಾನ್ ಇನ್ಸ್ಟೆಂಟ್ಲಿ ಅಗ್ರೀಡ್ ಐ ಲೆಟ್ ದ ಬರ್ಡ್ ಗೋ ಅವನು ಒಪ್ಕೊಂಡ ಬಿಟ್ಬಿಟ್ಟ ಬರ್ಡನ್ನ

ನಿನ್ನ ನೀನು ದುಃಖ ದುಃಖಪಡಿಸ್ಕೊಳ್ಳೋದು ನಿನ್ನ ಮೇಲೆ ನೀನು ಭಾರ ಹೇರ್ಕೊಳ್ಳೋದು ನಿನ್ನ ಹಳೆಯ ಮಿಸ್ಟೇಕ್ಸ್ ಏನು ಏನಂತಾರೆ ನಿನ್ನ ಕಳೆದು ಹೋದ ತಪ್ಪುಗಳಿಗಾಗಿ ಕಳೆದು ಹೋದ ದಿನಗಳಲ್ಲಿ ನೀನು ಮಾಡಿದ ತಪ್ಪುಗಳಿಗಾಗಿ ಫಾರ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್ ಗಾಗಿ ನಿನ್ನನ್ನು ನೀನು ಪನಿಷ್ ಮಾಡ್ಕೋಬೇಡ ನಿನ್ನನ್ನು ನೀನು ಹಿಂಸೆ ಪಟ್ಕೋಬೇಡ ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟೆ ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಅಯ್ಯೋ ನಾನು ಹೀಗೆ ಈ ಥರ ಎಲ್ಲ ಮಾಡಿದ್ದೀನಿ ಸುಮ್ಮನೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮೆಲುಕಾಕೊಂಡು ಬರ್ಡನ್ ಮಾಡ್ಕೋಬೇಡ ಟಾರ್ಚರ್ ಮಾಡ್ಕೋಬೇಡ ನಿನ್ನನ್ನು ಟಾರ್ಮೆಂಟ್ ಮಾಡ್ಕೋಬೇಡ ಹಿಂಸೆ ಪಡಿಸ್ಕೊಬೇಡ ಆ್ಯಂಡ್ ಆಲ್ಸೋ ಭಾರ ಹೇರ್ಕೊಬೇಡ ನಿನಗೆ ಆ ಗಿಲ್ಟು ನಿನ್ನನ್ನು ಕಾಡದೇ ಇರಲಿ ನೀನು ಮಾಡಿದ ತಪ್ಪುಗಳ ಭಾರವನ್ನು ನೀನು ಹೊತ್ಕೊಳ್ಬೇಡ ಅಂತ ಹೇಳ್ಕೊಡ್ತು ಆಸ್ ದ ಮ್ಯಾನ್ ಪಾಂಡರ್ಡ್ ಓವರ್ what he had said or what he had just heard the bird flew up and sat on that branch inon one bird i will give you the second piece of advice is second piece of advice do not believe anything that goes against common sense unless you have the first hand proof ನಿನ್ನ ಸಾಮಾನ್ಯ ಜ್ಞಾನಕ್ಕೆ ವಿರುದ್ಧವಾದ ಯಾವ ವಿಷಯವನ್ನು ನೀನು ನಂಬೇಡ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿನ್ನ ಹತ್ರ ಫಸ್ಟ್ ಹ್ಯಾಂಡ್ ಸಾಕ್ಷಿ ಇರ ಸಿಕ್ಕಿದ್ರೆ ನಿನ್ನ ಕಣ್ಣಾರೆ ನೋಡಿದ್ರೆ ಪ್ರತ್ಯಕ್ಷಿಸಿ ನೋಡಿದ್ರೆ ಪ್ರಮಾಣಿಸಿ ನೋಡಿದ್ರೆ ಅದನ್ನು ಟೆಸ್ಟ್ ಆ್ಯಂಡ್ ವೆರಿಫೈಡ್ ಮಾಡಿ ಅದು ನಿಜ ಅಂತ ಗೊತ್ತಾಗೋರ್ಗು ನಿನ್ನ ಕಾಮನ್ ಸೆನ್ಸ್ಗೆ ವಿರುದ್ಧವಾಗಿ ಇರುವ ಯಾವ ವಿಷಯನೂ ನಂಬಬೇಡ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ಹಾಡು ಹೇಳ್ತೀವಿ ಟೈಮ್ಸ್ ವಾಟ್ ವಿ ಸಿ ಇಸ್ ಡೆಫಿನೆಟ್ಲಿ ಮೇ ಬಿ ಫಾಲ್ಸ್ ವಾಟ್ ವಿ ಹಿಯರ್ ಇಸ್ ಡೆಫಿನೆಟ್ಲಿ ಫಾಲ್ಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಹ್ಯಾವ್ ಅ ಫಸ್ಟ್ ಹ್ಯಾಂಡ್ ಪ್ರೂಫ್ ಯಾರೋ ಹೇಳಿದ್ದಲ್ಲ ರೀ ನಾನು ನೋಡಿದ್ದೀನಿ ರೀ ಅವ್ರು ಅಂತವ್ರೆ ಆ ಪ್ರೂಫ್ ಅಲ್ಲ ನೀನೇ ನಿನ್ನ ಕಣ್ಣಾರೆ ನೋಡಿದ್ದು ಸಮ್ ಟೈಮ್ಸ್ ಇಸ್ ನಾಟ್ ಅ ಪ್ರೂಫ್ ನೀನೇ ನಿನ್ನ ಕಿವಿಯಾರೆ ಕೇಳಿದ್ದು ಸಮ್ ಟೈಮ್ಸ್ ಇಸ್ ನಾಟ್ ಅ ಪ್ರೂಫ್ ಇಟ್ ಮೇ ಬಿ ಅ ಅಂಡರ್ಸ್ಟುಡ್ ಥಿಂಗ್ ಆರ್ ಅ ಮಿಸ್ ಹರ್ಡ್ ಆರ್ ಮಿಸ್ ಕಮ್ಯುನಿಕೇಟೆಡ್ ಥಿಂಗ್ ಸೊ ನಿನ್ನ ಕಾಮನ್ ಸೆನ್ಸ್ ಸಾಮಾನ್ಯ ಬುದ್ಧಿ ಏನು ಹೇಳ್ತದೆ ಬುದ್ಧಿಗೆ ವಿರುದ್ಧವಾಗಿ ನೀನು ಯಾವತ್ತೂ ಫಸ್ಟ್ ಹ್ಯಾಂಡ್ ಪ್ರೂಫ್ ಇಲ್ಲದೆ ಯಾವುದನ್ನು ನಂಬಬೇಡ ಅಂತ ಈ ಬರ್ಡ್ ಹೇಳ್ತು ದ ಮ್ಯಾನ್ ದೆನ್ ಸಾ ದ ಬರ್ಡ್ ಫ್ಲೈ ಟು ದ ವೆರಿ ಟಾಪ್ ಆಫ್ ದ ಕ್ರೌನ್ ಆಫ್ ದ ಟ್ರೀ ಈಗ ಹೇಳಿತ್ತಲ್ಲ ಮೇಲ್ಗಡೆ ಚಪ್ರ ಥರ ಇರುತ್ತಲ್ಲ ಮರ ಕ್ರೌನ್ ಕಿರೀಟದ ತುದಿಗೆ ನಾನು ಮರದ ತುಟ್ಟ ತುದಿಗೆ ಹತ್ತು ಕೂತಾಗ ಹಾರಿ ಕೂತಾಗ ಮೂರನೇ ಪೀಸ್ ಆಫ್ ಅಡ್ವೈಸ್ ಹೇಳ್ತೀನಿ ಈಗ ಮೂರನೇ ಪೀಸ್ ಆಫ್ ಅಡ್ವೈಸ್ ಹೇಳ್ತು ಇಟ್ ಸ್ಟಾರ್ಟೆಡ್ ಲಾಫಿಂಗ್ ಅಲ್ಲಿ ಹೋಗಿ ಕುತ್ಕೊಂಡು ಜೋರಾಗಿ ನಗಾಡಕ್ಕೆ ಶುರು ಮಾಡ್ತು ಹ್ಯೂ ಆರ್ ಅ ಫೂಲ್ ಅಂತು ಅರೆ ಮೂರ್ಖ ನೀನು ಅಂತ ಆ ಮನುಷ್ಯನ್ ಹೇಳ್ತು ವಿದಿನ್ ಮೈ ಬಾಡಿ ಆರ್ ಟೂ ಹ್ಯೂಜ್ ಜ್ಯುವೆಲ್ಸ್ ಅರೆ ಇಂಥ ಮೂರ್ಖ ಕಣಪ್ಪ ನೀನು ನನ್ನ ಬಾಡಿ ಒಳಗೆ ಎರಡು ಅತ್ಯಮೂಲ್ಯ ಪ್ರೆಷಸ್ ಜ್ಯುವೆಲ್ಸ್ ಇದೆ ಬೆಲೆ ಬಾಳುವ ಎರಡು ಅಮೂಲ್ಯ ರತ್ನಗಳು ನನ್ನ ದೇಹದೊಳಗಿದೆ ಬಿಡು ಅಂತ ಹೇಳಿದ್ದೆ ಬಿಟ್ಬಿಟ್ಟಿ ಅಲ್ಲಪ್ಪ ನನ್ನನ್ನು ನನ್ನನ್ನು ಹಿಡ್ಕೊಂಡು ನೀನೇನಾದ್ರು ಕುಯ್ದಿದ್ರೆ ಆ ಎರಡು ಪ್ರೆಷಸ್ ಜ್ಯುವೆಲ್ಸ್ ನಿಂದಾಗೋದು ಎಂಥ ಕೋಟ್ಯಾದೀಶ್ವರ ಆಗ್ತಿದ್ದೆ ನೀನು ಅನ್ಯಾಯವಾಗಿ ನನ್ನನ್ನು ಬಿಟ್ಬಿಟ್ಟಿ ಅಲ್ಲ ಮೂರ್ಖ ಶತ ಮೂರ್ಖ ಯುವರ್ ಫೂಲ್ ಯು ಕುಡ್ ಹ್ಯಾವ್ ಕಾಟ್ ಮೀ ಆ್ಯಂಡ್ ಕಟ್ ಮೀ ಆ್ಯಂಡ್ ಹ್ಯಾಡ್ ದೋಸ್ ಟು ಜ್ಯುವೆಲ್ಸ್ ಬಟ್ ಜಸ್ಟ್ ಸ್ನಿಂಕ್ ಟು ಮೀ ಯು ಲೆಫ್ಟ್ ಮೀ ಆಫ್ ಅಲ್ವಾ ಅಂತ ಹೇಳ್ತು ಓ ಮೈ ಗಾಡ್ ಅಂದ ಇವನು ಯಾರು ಈ ವ್ಯಕ್ತಿ ಓ ಮೈ ಗಾಡ್ ದ ಮ್ಯಾನ್ ಎಕ್ಸ್ಪ್ಲೇನ್ಡ್ ಹೌ ಕುಡ್ ಐ ಬಿ ಸೋ ಸ್ಟ್ಯೂಪಿಡ್ ಇಷ್ಟು ಮೂರ್ಖ ಆಗಿರಲು ಹೇಗೆ ಸಾಧ್ಯ ನಾನಿಷ್ಟು ಅಯೋಗ್ಯನಾ ಎಷ್ಟು ಮೂರ್ಖನ ಐ ವಿಲ್ ನೆವರ್ ಬಿ ಏಬಲ್ ಟು ಫರ್ಗೆಟ್ ದ ಫುಲಿಶ್ನೆಸ್ ಫರ್ ದ ರೆಸ್ಟ್ ಆಫ್ ಮೈ ಲೈಫ್ ಅಯ್ಯೋ ದೇವ್ರೆ ನಾನಿನ್ ಜೀವ ಇರೋರಿಗೂ ಈ ಮೂರ್ಖತನ ನಾನು ಮರೆಯೋಕ್ಕಾಗಲ್ವಲ್ಲ ಆ ಬರ್ಡ್ ಹೇಳ್ತಾ ಇದೆ ನನ್ನಲ್ಲಿ ಅಮೂಲ್ಯವಾದ ಎರಡು ಪ್ರೆಷಸ್ ಜೆಮ್ಸ್ ಜ್ಯುವೆಲ್ಸ್ ಇದೆ ಅಂತ ನಾನು ಯಾಕೆ ಬಿಟ್ಟೆ ಅಂತ ಕೇಳ್ತೀನಿ ನಾನು ಇಂಥ ಮೂರ್ಖಪ್ಪ ವಾಟ್ ಇಸ್ ಚಪ್ಪಿಡ್ ಐ ಎಮ್ ಐ ಲೆತ್ ಬರ್ಡ್ ಅಲ್ಲ ಜೀವ ಇರೋರಿಗೂ ಇದನ್ನು ಮರೆಯೋಕ್ಕಾಗಲ್ವಲ್ಲ ಅಂತ ಜೋರಾಗಿ ಎಕ್ಸ್ಕ್ಲೇಮ್ ಮಾಡೋಕೆ ಶುರು ಮಾಡಿದೆ ಓ ಬರ್ಡ್ ಕ್ಯಾನ್ ಯು ಅಟ್ ಲೀಸ್ಟ್ ಗಿವ್ ಮೀ ಯೋರ್ ಲಾಸ್ಟ್ ಪೀಸ್ ಆಫ್ ಅಡ್ವೈಸ್ ಅರೆ ಓ ಪಕ್ಷಿ ಎರಡು ಅಡ್ವೈಸ್ ನೀ ಹೇಳಿದ್ದೆ ಹೀಗೆ ಅಲ್ಲಿ ಕೂತ್ಕೊಂಡು ನಗ್ತಾ ಇದೆಯಾ ಮೂರ್ಖ ನೀನು ನನ್ನ ಹೊಟ್ಟೆ ಒಳಗಿದ್ದಿತ್ತು ನನ್ನ ದೇಹದೊಳಗಿದ್ದಿತ್ತು ಅಂತ ಶೆ ಶಶೆ ತಪ್ಪು ಮಾಡಿಬಿಟ್ಟೆ ಹೋಗಲಿ ಆ ಮೂರನೇದು ಯಾವುದು ಅಡ್ವೈಸ್ ಇದೆ ಅಂದಿಯಲ್ಲ ಅದನ್ನಾದರೂ ಹೇಳಪ್ಪ ಥರ್ಡ್ ಪೀಸ್ ಆಫ್ ಅಡ್ವೈಸ್ ಕೊಡು ನನಗೆ ಅಂದಾಗ ದ ಬರ್ಡ್ ರಿಪ್ಲೈಡ್ ಐ ವಾಸ್ ಜಸ್ಟ್ ಟೆಸ್ಟಿಂಗ್ ಯು ಹರೇ ನಾನು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೆ ಯು ಆರ್ ಆಸ್ಕಿಂಗ್ ಮೀ ಫಾರ್ ಫರ್ದರ್ ಅಡ್ವೈಸ್ ಹರೇ ನಾನು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದರೆ ಇನ್ನು ಮುಂದೆ ಮೂರನೇ ಅಡ್ವೈಸ್ ಹೇಳು ಅಂತ ಕೇಳ್ತಾ ಇದೆಯಲ್ಲ ನೀನು ಡಿಡ್ ಯು ಈವನ್ ರಿಯಲೈಸ್ ದಾಟ್ ಯು ಡಿಸ್ರಿಗಾರ್ಡೆಡ್ ದ ಅರ್ಲಿಯರ್ ಟು ಪೀಸಸ್ ಆಫ್ ಅಡ್ವೈಸ್ ಅಲ್ಲ ಕಣೋ ಮೂರ್ಖ ನೀನು ಆ ಎರಡು ಅಡ್ವೈಸ್ ಕೊಟ್ಟಿದ್ನಲ್ಲ ಹಳೇದು ಅದನ್ನು ನೀನು ಡಿಸ್ರಿಗಾರ್ಡ್ ಮಾಡಿದೆ ಅನ್ನ ಸಾಮಾನ್ಯ ಜ್ಞಾನ ಅಥವಾ ಅರಿವಾದರೂ ಪ್ರಜ್ಞೆ ಆದರೂ ಇದೆಯಾ ನಿನಗೆ ಆ ಎರಡು ಅಡ್ವೈಸ್ ನಿನಗೆ ತಲೆಗೆ ಹೊಕ್ಕಲೇ ಇಲ್ಲ ನೀನು ಅದನ್ನು ಯೋಚನೆನೇ ಮಾಡ್ತಾ ಇಲ್ಲ ಈಗ ಮೂರನೇ ಅಡ್ವೈಸ್ ಕೇಳಕ್ ಬಂದಿದ್ಯಲ್ಲ ಫಸ್ಟ್ ಐ ಟೋಲ್ಡ್ ಯು ನಾಟ್ ಟು ಟಾರ್ಮೆಂಟ್ ಯೋರ್ ಸೆಲ್ಫ್ ವಿತ್ ಎಕ್ಸೆಸಿವ್ ರಿಗ್ರೆಟ್ ಫಾರ್ ದ ಪಾಸ್ಟ್ ಮಿಸ್ಟೇಕ್ಸ್ ನಾನೇನು ಹೇಳಿದೆ ನಿನ್ನನ್ನು ನೀನು ಹಳೆ ದಿನಗಳಲ್ಲಿ ಮಾಡಿದಂಥ ತಪ್ಪುಗಳ ಭಾರವನ್ನು ನಿನ್ನ ತಲೆ ಮೇಲೆ ಹೊತ್ಕೊಬೇಡ ದುಃಖ ಪಡಬೇಡ ಟಾರ್ಚರ್ ಪಡ್ಕೊಬೇಡ ಟಾರ್ಮೆಂಟ್ ಪಟ್ಕೊಬೇಡ ಅಂತ ಹೇಳಿದೆ ನೀನು ಅದನ್ನು ಮಾಡಿದೆ ಈಗ ಅಯ್ಯೋ ಬಿಟ್ಬಿಟ್ನಲ್ಲ ನಿನ್ನ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ ಅಂತ ನೀನು ದುಃಖ ಪಡ್ತಾ ಇದೆಯಾ ಸೊ ಫಸ್ಟ್ ಪೀಸ್ ಆಫ್ ಅಡ್ವೈಸ್ ನೀನು ಕೇಳಲೇ ಇಲ್ಲ ನಿನ್ಗೆ ಹೊಕ್ಕಲು ಇಲ್ಲ ನಿನ್ಗೆ ಅರ್ಥನೂ ಆಗಲಿಲ್ಲ ಸೆಕೆಂಡ್ ಐ ಟೋಲ್ಡ್ ಯು ನಾಟ್ ಟು ಬಿಲೀವ್ ಎನಿಥಿಂಗ್ ಎಗೇನ್ಸ್ಟ್ ಯುವರ್ ಕಾಮನ್ ಸೆನ್ಸ್ ನಿನ್ನ ಸಾಮಾನ್ಯ ಜ್ಞಾನದ ವಿರುದ್ಧ ಅಥವಾ ನಿನಗಿರುವಂಥ ಬುದ್ಧಿಯ ವಿರುದ್ಧವಾಗಿ ಫಸ್ಟ್ ಹ್ಯಾಂಡ್ ಪ್ರೂಫ್ ಇರೋರ್ಗೂ ನೀನೇನೂ ನಂಬೇಡ ಅಂತ ಸೆಕೆಂಡ್ ಪೀಸ್ ಆಫ್ ಅಡ್ವೈಸ್ ಹೇಳಿದೆ ಬಿಲೀವಿಂಗ್ ದಟ್ ಕುಡ್ ಬಿ ಟೂ ಹ್ಯೂಜ್ ಜ್ಯುವೆಲ್ಸ್ ನನ್ನ ಬಾಡಿ ಒಳಗಿದೆ ಅಂದರೆ ಅದನ್ನು ನಂಬ್ಬಿಟ್ಟು ರಿಗ್ರೆಟ್ ಮಾಡ್ತಾ ಇದೆಯಲ್ಲ ಅಯ್ಯೋ ಅಪ್ಪ ಅಣ್ಣ ಸಾಯಿಯವ್ರಿಗೂ ಮರೆಯೋಂಗಿಲ್ವಲ್ಲ ಅಂತ ಇದೆಯಲ್ಲ ಎರಡನೇ ಪೀಸ್ ಆಫ್ ಅಡ್ವೈಸು ನೀನು ನಂಬಲಿಲ್ಲ ಐ ಮೀನ್ ನಿನಗೆ ಹೋಗ್ಲಿಲ್ಲ ಬಟ್ ಸಿನ್ಸ್ ಯುವ ಮೀ ನೌ ಫಾರ್ ದ ಥರ್ಡ್ ಪೀಸ್ ಆಫ್ ಅಡ್ವೈಸ್ ಈಗ ಮೂರನೇ ಪೀಸ್ ಆಫ್ ಅಡ್ವೈಸ್ ಕೇಳ್ತಾ ಇದೆಯಾ ಅಥವಾ ಅದನ್ನು ಕೊಡ್ತೀನಿ ಹಿಯರ್ ಇಟ್ ಇಸ್ ಇಫ್ ಯು ಆರ್ ನಾಟ್ ಅಪ್ಲೈಯಿಂಗ್ ವಾಟ್ ಯು ಆಲ್ರೆಡಿ ನೋ ದೇರ್ ಇಸ್ ನೋ ಪಾಯಿಂಟ್ ಬೀಂಗ್ ಸೋ ಇಂಟೆಂಟ್ ಆನ್ ಗೇನಿಂಗ್ ವಾಟ್ ಯು ಡು ನಾಟ್ ನೋ ನಿನಗೆ ಯಾವ ಅಡ್ವೈಸ್ ಕೊಡಲ್ಪಡ್ತೋ ಅದನ್ನು ನೀನು ಅಳವಡಿಸಿಕೊಳ್ಳೋದ ಆಸೆನೇ ನೀನು ಪಟ್ಟದೆ ಅಳವಡಿಕೆ ಮಾಡ್ಕೊಳ್ಳೋ ಒಂದು ಮನೋಭಾವನೆ ಇಲ್ಲದೆ ನೀನು ಇದೆಯಲ್ಲ ಸೊ ಗೊತ್ತಿರೋದನ್ನೇ ನೀನು ಅಳವಡಿಸ್ಕೊಳ್ಳಿಲ್ಲ ಈಗ ಮೂರನೇ ಪೀಸ್ ಆಫ್ ಅಡ್ವೈಸ್ ತೊಗೊಂಡು ಏನು ಮಾಡ್ತೀಯ ಗೊತ್ತಿಲ್ದೇ ಇರೋದನ್ನು ಸೊ ವಾಟ್ ಯು ನ್ಯೂ ಓನ್ಲಿ ಯು ಕುಂಟ್ ಅಪ್ಲೈ ಸೊ ಯು ದೆರ್ ಇಸ್ ನೋ ಇಂಟೆಂಟ್ ಇನ್ ನೋಯಿಂಗ್ ವಾಟ್ ಯು ಡೂ ನಾಟ್ ನೋ ಬಿಟಾಕು ಆಯಿತು ಎರಡು ಗೊತ್ತಿದ್ದ ವಿಷಯನೇ ನೀನು ಫಾಲೋ ಮಾಡಲಿಲ್ಲ ಸೊ ಮೂರನೇದು ಬೇಕಾಗಿಲ್ಲ ಅಂತ ಹೇಳ್ದ ದ ಮ್ಯಾನ್ ರಿಸೀವ್ಡ್ ದೀಸ್ ತ್ರೀ ಅಡ್ವೈಸ್ ದ್ಯಾಟ್ ವುಡ್ ಪಾಸಿಟಿವ್ಲಿ ಟ್ರಾನ್ಸ್ಫಾರ್ಮ್ ಇಸ್ ಲೈಫ್ ಆ ಮನುಷ್ಯನಿಗೆ ಈ ಮೂರು ಪೀಸ್ ಆಫ್ ಅಡ್ವೈಸ್ ದೊರಕಿತು ಈ ಮೂರು ಪೀಸ್ ಆಫ್ ಅಡ್ವೈಸ್ ಈಗ ಅವನ ತಲೆಗೆ ಹೋಗ್ತು ಇದು ಅವನ ಜೀವಿತವನ್ನೇ ಮಾರ್ಪಾಟ್ ಮಾಡುವಂಥ ಆ ಮೂರು ಅಡ್ವೈಸ್ಗಳಾಗಿ ತೋರಿ ಬಂತು ವಿ ಆಲ್ ಮೇಕ್ ಮಿಸ್ಟೇಕ್ಸ್ ನಾವೆಲ್ಲರೂ ತಪ್ಪುಗಳು ಮಾಡ್ತೀವಿ ಡೋಂಟ್ ಬಿ ಟೂ ಹಾರ್ಶ್ ಆನ್ ಯೋರ್ ಸೆಲ್ಫ್ ತಪ್ಪು ಮಾಡುವುದು ಸಹಜ ಟು ಎರಸ್ ಹ್ಯೂಮನ್ ತಪ್ಪು ಮಾಡೋನೇ ಮನುಷ್ಯ ಸೊ ಮಾಡೋ ತಪ್ಪನ್ನ ಹೆಂಗೋ ಮಾಡಿರ್ತೀವಿ ಗೊತ್ತಿದ್ದು ತಪ್ಪು ಮಾಡ್ತೀವಿ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ ಆದರೆ ಮಾಡಿರೋ ತಪ್ಪು ಬಗ್ಗೆ ನಿಮಗೆ ಅಪರಾಧ ಪ್ರಜ್ಞೆ ಕಾಡಬಾರ್ದು ಡೋಂಟ್ ಟಾರ್ಮೆಂಟ್ ಯುವರ್ ಸೆಲ್ಫ್ ಡೋಂಟ್ ಟಾರ್ಚರ್ ಯುವರ್ ಸೆಲ್ಫ್ ಡೋಂಟ್ ಕ್ಯಾರಿ ದ ಬರ್ಡನ್ ಆಫ್ ಗಿಲ್ಟ್ ಆನ್ ಯು ವಾಟ್ ಹ್ಯಾಸ್ ಬಿನ್ ಡನ್ ಕೆನ್ ನಾಟ್ ಬಿ ಅಂಡನ್ ಯಾವ್ದು ಆಗೋಗಿದೆಯೋ ಅದನ್ನು ಮತ್ತೆ ಆಗದೆ ಇರೋಂಗೆ ಮಾಡೋಕ್ಕಾಗಲ್ಲ ಯು ಕೆನಾಟ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಚೆಲ್ಲೋದ ಹಾಲಿನ ಬಗ್ಗೆ ನಾವೇನು ಮಾಡೋಕ್ಕಾಗುತ್ತೆ ಚೆಲ್ ಹೋಯಿತು ಏನು ಮಾಡೋಕ್ಕಾಗಲ್ಲ ಲರ್ನ್ ಯುವರ್ ಲೆಸನ್ಸ್ ಆ್ಯಂಡ್ ಮೂವ್ ಆನ್ ಅದರಿಂದ ಪಾಠ ಕಲ್ತ್ಕೊಳ್ಳಿ ನೀವು ಮಾಡಿದ ತಪ್ಪುಗಳು ನಿಮಗೆ ಒಂದು ಶಿಕ್ಷಣ ಸಂಸ್ಥೆ ಥರ ಆ್ಯಕ್ಟ್ ಮಾಡಲಿ ಅಥವಾ ಒಬ್ಬ ಶಿಕ್ಷಕ ಶಿಕ್ಷಕಿ ಥರ ಆ್ಯಕ್ಟ್ ಮಾಡಲಿ ಆ ತಪ್ಪುಗಳಿಂದ ಪಾಠ ಕಲ್ತ್ಕೊಳ್ಳಿ ಮತ್ತು ಡೋಂಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್ ಬಿ ಶಾರ್ಪ್ ಬಿ ಸ್ಮಾರ್ಟ್ ಡೋಂಟ್ ಇವ್ಯಾಲ್ಯೂಯೇಟ್ ಥಿಂಗ್ಸ್ ಬೈ ಫೇಸ್ ವ್ಯಾಲ್ಯೂ ಮುಖ ನೋಡಿ ಮಣೆ ಹಾಕಬೇಡಿ ಅಥವಾ ಮುಖ ನೋಡಿ ಯಾರನ್ನಾದರೂ ಅಳಿಬೇಡಿ ಡೋಂಟ್ ಇವ್ಯಾಲ್ಯೂಯೇಟ್ ಥಿಂಗ್ಸ್ ಬೈ ಫೇಸ್ ವ್ಯಾಲ್ಯೂ ಯೂಸ್ ಯುವರ್ ರೀಸನ್ ಯೂಸ್ ಯುವರ್ ಡಿಸರ್ಮೆಂಟ್ ಯೂಸ್ ಯುವರ್ ಡಿಸ್ಕ್ರಿಷನ್ ನಿಮ್ಮ ತಿಳುವಳಿಕೆ ಬುದ್ಧಿ ಹಾಗೂ ವಿವೇಚನೆಯಿಂದ ಯಾವುದಾದ ಯಾವ ವಿಷಯದಲ್ಲಿ ವಿವೇಚನಾ ಶಕ್ತಿ ನಿಮಗೆ ಇರಬೇಕು ಮುಖ ನೋಡಿ ನೀವು ಯಾವುದನ್ನು ಒಂದು ಕನ್ಕ್ಲೂಷನಗೆ ಬಡಬೇಡಿ ಹ್ಯೂಸ್ ಯೋರ್ ರೀಸನ್ ನಿಮ್ಮ ಬುದ್ಧಿನ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ವಿವೇಕನ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ವಿವೇಚನ ಶಕ್ತಿ ಯಾವತ್ತು ಸರಿ ಯಾವ್ದು ತಪ್ಪು ಅನ್ನೋ ಆ ರೀಸನಿಂಗ್ ಪವರ್ ನಿಮ್ಮ ಕೈಯಲ್ಲಿರಬೇಕು ಸೊ ಬಿಫೋರ್ ಟ್ರಸ್ಟಿಂಗ್ ಎನಿಬಡಿ ಯು ಶುಡ್ ಹ್ಯಾವ್ ಆಲ್ ದೀಸ್ ಯಾವ ವಿಷಯನಾಗಿ ಯಾವ ವ್ಯಕ್ತಿನಾಗಲಿ ನೀವು ವಿಶ್ವಾಸಿಸುವ ಮೊದಲು ನಂಬುವ ಮೊದಲು ನಿಮಗೆ ವಿವೇಕ ಜ್ಞಾನ ಬುದ್ಧಿ ತಿಳುವಳಿಕೆ ಇವೆಲ್ಲ ಇರಬೇಕು ಆ್ಯಂಡ್ ಲಾಸ್ಟ್ಲಿ ಇಫ್ ಯು ಡು ನಾಟ್ ಡೈಜೆಸ್ಟ್ ವಾಟ್ ಯು ಹ್ಯಾವ್ ರಿಸೀವ್ಡ್ ಬೈ ಅಪ್ಲಾಯಿಂಗ್ ಇಟ್ ಯು ಆರ್ ನಾಟ್ ರೆಡಿ ಫಾರ್ ಮೋರ್ ನೀವು ಈಗಾಗಲೇ ಕೇಳಿ ಬರುವ ವಿಷಯಗಳನ್ನು ಬುದ್ಧಿ ಮಾತುಗಳನ್ನು ಅಡ್ವೈಸನ್ನು ನೀವು ಇಂಟರ್ನಲೈಸ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳದೇ ಇದ್ದರೆ ನಿಮಗೆ ಇನ್ನು ಹೆಚ್ಚಿನ ಯಾವ ತಿಳುವಳಿಕೆ ಎಷ್ಟೇ ಹೇಳಿದ್ರೂ ಏನೂ ಅರ್ಥ ಆಗೋಲ್ಲ ಯಾಕಂದರೆ ಗೊತ್ತಿರೋದನ್ನೇ ಮಾಡದೇ ಇರೋರು ಗೊತ್ತಿಲ್ಲದೆ ಇರೋ ಮುಂದೆ ಬರುವಂಥ ಬುದ್ಧಿ ಮಾತು ನಿಮ್ಮ ಜೀವನದಲ್ಲಿ ನಡೆಯಲ್ಲ ಸೊ ಲೈಫ್ ಗಿವ್ಸ್ ಯು ಮೋರ್ ಓನ್ಲಿ ವೆನ್ ಯು ಯೂಸ್ ವಾಟ್ ಯು ಹ್ಯಾವ್ ರೈಟ್ಲಿ ಜೀವನ ಯಾವಾಗ ನಿಮಗೆ ಹೆಚ್ಚು ಕೊಡುತ್ತೆ ಅಂದರೆ ಲೈಫ್ ಗಿವ್ಸ್ ಯು ಮೋರ್ ಓನ್ಲಿ ವೆನ್ ಯು ಯೂಸ್ ವಾಟ್ ಯು ಹ್ಯಾವ್ ರೈಟ್ಲಿ ನಿಮ್ಮಲ್ಲಿರುವುದನ್ನು ನೀವು ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ಜೀವನ ಅತ್ ನಿಮಗೆ ಹೆಚ್ಚು ಕೊಡ್ತದೆ ಯು ವಿಲ್ ಗೆಟ್ ಮೋರ್ ವೆನ್ ಯು ಯೂಸ್ ವಾಟ್ ಯು ಹ್ಯಾವ್ ರೈಟ್ಲಿ ನಾಲೇಜ್ ಆ್ಯಂಡ್ ಮೇಕಪ್ ಬೋತ್ ಆರ್ ಸಿಮಿಲರ್ ಅಂತೆ ಜ್ಞಾನ ಹಾಗೂ ಬೆಣಬಳ್ಕೊತೀವಲ್ಲ ಮೇಕಪ್ ಎರಡೂ ಎರಡಕ್ಕೂ ಹೋಲಿಕೆ ಇದೆಯಂತೆ ಈ ಮೇಕಪ್ changes the way you look ee banna knowledge changes the way you live i repeat knowledge and makeup are similar makeup changes the way you look and knowledge changes the way you live apply the advice you receive ನಿಮಗೆ ದೊರಕುವ ಎಲ್ಲ ಕಿವಿ ಮಾತುಗಳನ್ನು ಬುದ್ಧಿ ಮಾತುಗಳನ್ನು ಅಳವಡಿಸಿಕೊಳ್ಳಿ ಜೀವನವನ್ನು ಸುಂದರ ಮಾಡಿಕೊಳ್ಳಿ ನಮಸ್ತೆ ಶುಭವಾಗಲಿ